ಗುಂಡ್ಲುಪೇಟೆ ಪಟ್ಟಣದ ಪಂಚಾಯಿತಿ ಕಾರ್ಯಾಲಯದಲ್ಲಿ ಆಶ್ರಯ ಸಮಿತಿ ಸಭೆಯನ್ನು ಶಾಸಕ ಎಸ್ಎನ್ ಸುಬ್ಬರೆಡ್ಡಿ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಲಾಗಿತ್ತು. ಈ ಕುರಿತು ವರದಿ ಇದೆ ನೋಡಿ. ಈ ಹಿಂದೆ ಲಾಟರಿ ಮೂಲಕ ಫಲಾನುಭವಿಗಳ ಆಯ್ಕೆ ವಿಚಾರ ಹಾಗೂ ರಸ್ತೆ ಅಗಲೀಕರಣದಲ್ಲಿ ಮನೆ ಕಳೆದುಕೊಂಡ ಸಂತ್ರಸ್ತರಿಗೆ ನಿವೇಶನ ನೀಡುವ ವಿಷಯದಲ್ಲಿ ಈ ಸಭೆ ಮಹತ್ವ ಪಡೆದಿತ್ತು. ಈ ಸಮಯದಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ಲಾಟರಿ ಮೂಲಕ ಆಯ್ಕೆ ಮಾಡಲಾದ ಫಲಾನುಭವಿಗಳ ಪಟ್ಟಿಯಲ್ಲಿ ಅಗಲೀಕರಣದಲ್ಲಿ ಮನೆ ಕಳೆದುಕೊಂಡ ಸಂತ್ರಸ್ತರು ಇಲ್ಲದಿರುವುದರಿಂದ ಹಳೆಯ ಪಟ್ಟಿ ರದ್ದುಗೊಳಿಸಿ ನೂತನವಾಗಿ ಪಟ್ಟಿ ಸಿದ್ಧಗೊಳಿಸಲಾಗುವುದು. ಮೊದಲ ಆದ್ಯತೆ ಅಗಲೀಕರಣದಲ್ಲಿ ಮನೆ ಕಳೆದುಕೊಂಡ ಸಂತ್ರಸ್ತರಿಗೆ ಇರಬೇಕು. 8 ದಿನಗಳೊಳಗೆ ಹೊಸ ಪಟ್ಟಿ ಸಿದ್ಧಪಡಿಸಲು ತಿಳಿಸಿದರು. ಆಶ್ರಯ ಸಭೆಯಲ್ಲಿ ಕರೆದಿದ್ದು ನಮ್ಮ ಆಶ್ರಯ ಕಮಿಟಿ ಮೆಂಬರ್ಸ್ ಬಂದಿದ್ದಾರೆ. ನಮ್ಮ ಮುಖ್ಯ ಈ ಅಧ್ಯಕ್ಷ ನಗರಸಭೆ ಪಟ್ಟಣಕ್ಕೆ ಅಧ್ಯಕ್ಷರು ಇದ್ದಾರೆ, ನಮ್ಮ ಚೀಫ್ ಆಫೀಸರ್ ಇದ್ದಾರೆ. ಈ ದಿನ ಚರ್ಚೆ ಮಾಡಿದಂಥ ಆದಷ್ಟು ಬೇಗ ನಿವೇಶನ ಕೊಡಬೇಕು ಅಂತ ಚರ್ಚೆ ಮಾಡಿದ್ದೀವಿ. ಪಲ್ಲೈಗಾರಲ್ಲಿ ನಾವೇನು ಸರ್ಕಾರದ ಮಂಜೂರಾಗಿದೆ ಅದನ್ನು ಬೇಗ ಲೇಔಟ್ ಮಾಡಿ ಅರ್ಜಿಗಳನ್ನು ಆಹ್ವಾನಿಸಿ ಅತಿ ಬೇಗ ನಿವೇಶನ ಕೊಡಬೇಕು. ಒಂದು ಮೊದಲು ನೀಡಿದಂಥ ನಿವೇಶನಗಳು ಇಲ್ಲಿ ರಸ್ತೆ ಕಲ್ಕೊಂಡಿರೋದ್ರಲ್ಲಿ ಸ್ವಲ್ಪ ಅವ್ಯವಹಾರ ಆಗಿದೆ, ಸ್ವಲ್ಪ ದೂರು ಬಂದಿರೋದ್ರಿಂದ ರೀಸರ್ವೆ ಮಾಡೋಕ್ಕೆ ಕೇಳಿದ್ದೀನಿ. ಮತ್ತು ನಮ್ಮ ವಿಶೇಷ ಅನುದಾನದಲ್ಲಿ ಮನೆ 100 ಮನೆಗಳು ಗುಡಿಬಂಡೆಗೆ ಮಂಜೂರಾಗಿದೆ. ಆ ಮಂಜುಗಳು ಪಟ್ಟಿ ತಯಾರಿಕೆ ಮಾಡೋಕ್ಕೆ ಈ ಸಭೆಯಲ್ಲಿ ನಾವು ಅನುಮೋದನೆ ನೀಡಿದ್ದೀವಿ. ಮೊನ್ನೆ ಎದುರುದು ನ್ಯೂಸ್ ಮಾಡಿದ್ದೀವಿ ಸರ್, ರಸ್ತೆ ಬದಿಯಲ್ಲಿ ಮನೆ ಕಳ್ಕೊಂಡಿರೋರ್ದು ಅವ್ರಿಗೆ ಯಾವಾಗ ನಿವೇಶನ ಪರಿಹಾರ ಕೊಡ್ಬೋದು ಸರ್? ತಾವೆಲ್ಲ ಹೇಳಿದ್ದಕ್ಕೆ ಇವತ್ತು ನಾವು ಸಭೆಯಲ್ಲಿ ಪ್ರಸ್ತಾಪ ವಿಚಾರ ಮಾಡಿದ್ದೀವಿ. ಮುಖ್ಯಾಧಿಕಾರಿಗಳು ಮತ್ತು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೀನಿ. ರಸ್ತೆ ಕಳ್ಕೊಂಡಿರೋ ಬಿಟ್ಟು ಯಾರಿಗಾದ್ರೂ ನಿವೇಶನ ಕೊಟ್ಟಿದ್ದು ಅದನ್ನು ರದ್ದು ಮಾಡಿ ಮತ್ತೆ ನಾವು ಯಾರು ರಸ್ತೆ ಕಳ್ಕೊಂಡು ಅವ್ರಿಗೆ ಕೊಡುವಂಥ ಪ್ರಯತ್ನ ನಾವು ಮಾಡ್ತೀವಿ. ಮತ್ತು ಬಳ್ಳೇಗರಲ್ಲಿ ತಾಲೂಕು ಕಚೇರಿಯಿಂದ ನಿಮಗೆ ಹಸ್ತಾಂತರ ಮಾಡಿ ಪಟ್ಟಣ ಪಂಚಾಯತಿಗೆ ಸುಮಾರು ವರ್ಷ ಆಗಿದೆ, ಇದುವರೆಗೂ ನೀನು ಸರಿಯಾಗಿ ಅದ್ದು ಬಸ್ ಮಾಡ್ತಿಲ್ಲ, ಕ್ಲೀನ್ ಮಾಡ್ತೇವೆ ಇರ್ಬೋದು. ಅದು ನಾನು ಒಪ್ತೀನಿ ಆ ಪಾಯಿಂಟ್ನು. ನಾನು ಅದಕ್ಕೆ ಮೊದಲಿದ್ದಂಥ ಒಬ್ಬ ಮುಖ್ಯಾಧಿಕಾರಿ ಸ್ವಲ್ಪ ಕಾರ್ಯವೈಖರಿ ಸರಿ ಇರಲಿಲ್ಲ, ಅದಕ್ಕೆ ವರ್ಗಾವಣೆ ಮಾಡಿ ಈಗ ಹೊಸ ಅಧಿಕಾರಿ ಬಂದಿದ್ದಾರೆ, ಅವ್ರಿಗೂ ನಾನು ಹೇಳಿದ್ದೀನಿ ಇಷ್ಟು ದಿನ ಆಗಿದೆ. ಈಗ ಇಮ್ಮಿಡಿಯೇಟ್ ಆಗಿ ನಾವಿನ 15 ದಿವಸಕ್ಕೊಂದು ಸಭೆ ಕರೀತೀವಿ. ಆ ಸಭೆ ಅಷ್ಟೊತ್ತಿಗೆ ಆ ಟೌನ್ ಪ್ಲ್ಯಾನಿಂಗಿಂದ ಅಪ್ರೂವಲ್ ಆಗಿ ಲೇಔಟ್ ಬಂದಿರಬೇಕು, ನಿವೇಶ ರೈತರು ಪಟ್ಟಿ ರೆಡಿ ಇಡಬೇಕು ಅಂತ ಹೇಳಿದ್ವಿ. ಇಷ್ಟನ್ನ ಸ್ವಲ್ಪ ತಡ ಆಗಿದೆ, ಇನ್ನು ಮುಂದೆ ಯಾವುದೇ ತಡ ಮಾಡಿದ್ರೆ ಆ್ಯಸ್ ಎ ಸ್ಪ್ಯಾನ್ ಆಫ್ 1-3 ತಿಂಗಳೊಳಗಡೆ ಎಲ್ಲ ನಿವೇಶನ ಕೊಡೋಂಥ ಪ್ರಯತ್ನ ನಾವು ಮಾಡ್ತೇವೆ. ಸರ್, ತಾವು ಮಾಡಿರೋ ಕಾಮಗಾರಿಗಳಿಂದ ಗುದ್ದಲಿ ಪೂಜೆ ಮಾಡಿರೋದು ಇನ್ನೂ ಒಂದು ಸ್ಟಾರ್ಟ್ ಆಗಿಲ್ಲ, ಎಲ್ಲ ಪ್ರಾರಂಭ ಆಗಿದೆ. ಒಂದೇ ಒಂದು 1ನೇ ವಾರ್ಡಲ್ಲಿ ಸ್ವಲ್ಪ ಯಾಕೋ ಅವ್ರಿಗೇನು ಕಾಂಟ್ರಾಕ್ಟ್ಗೆ ಆರೋಗ್ಯ ಸರಿಯಿಲ್ಲ ಅಂತ ಮಳೆ ಈಗ ಚಕ್ರಪಾನಿ ಇಟ್ಟಿದ್ದಾರೆ, ಇಲ್ಲೇ ಇದ್ದಾರೆ ನಮ್ಮ ಅಧಿಕಾರಿ. ಅದನ್ನು ಬಿಟ್ಟು ನನ್ನ ಗಮನಕ್ಕೆ ಯಾವುದು ಬಂದಿಲ್ಲ. ಈಗ ಮತ್ತೆ 2 ಕೋಟಿ ರೂಪಾಯಿ ಲಕ್ಷ್ಮೀ ಸಾಗರ್ ಅನ್ನೋರಿಗೆ ಈಗ ಒಂದು ಮೊನ್ನೆ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ, ಅವನ್ನು ಈ ವಾರ ಮುಂದಿನ ವಾರದಲ್ಲಿ ಗುದ್ದಲಿ ಪೂಜೆ ಮಾಡಿ ಆ ವರ್ಕ್ಗಳೆಲ್ಲ ಸ್ಟಾರ್ಟ್ ಮಾಡ್ತೀವಿ. ಸರ್ವೆ ನಂಬರ್ 88ರಲ್ಲಿ 1 ಎಕರೆ 35 ಗುಂಟೆ ಜಮೀನಿನಲ್ಲಿ 55 ನಿವೇಶನ ಹಾಗೂ ಸಮೀಪದ ಪಾಲೈಗಾರಹಳ್ಳಿ ಸರ್ವೆ ನಂಬರ್ 7ರಲ್ಲಿ 5 ಎಕರೆ ಜಮೀನು ಗುರುತಿಸಲಾಗಿದೆ. ಅದರಲ್ಲಿ 70 ನಿವೇಶನ ಸಿದ್ಧಪಡಿಸಿ ತಾಲೂಕಿಗೆ ಮತ್ತೆ 100 ಮನೆ ಮಂಜೂರಾಗಿದ್ದು ಮನೆ ಮಂಜೂರು ಮಾಡಲಾಗುವುದು. ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಪಟ್ಟಿ ತಯಾರಿಕೆಯಲ್ಲಿ ಪಾರದರ್ಶಕತೆ ಹಾಗೂ ನಿಷ್ಠೆ ತೋರಬೇಕು ಎಂದು ತಾಕೀತು ಮಾಡಿದರು. ಆಶ್ರಯ ಸಭೆಯಲ್ಲಿ ಕರೆದಿದ್ದು ನಮ್ಮ ಆಶ್ರಯ ಕಮಿಟಿ ಮೆಂಬರ್ಸ್ ಬಂದಿದ್ದಾರೆ, ನಮ್ಮ ಮುಖ್ಯ ಈ ಅಧ್ಯಕ್ಷ ನಗರಸಭೆ ಪಟ್ಟಣಕ್ಕೆ ಅಧ್ಯಕ್ಷರು ಇದ್ದಾರೆ, ನಮ್ಮ ಚೀಫ್ ಆಫೀಸರು ಇದ್ದಾರೆ. ಈ ದಿನ ಚರ್ಚೆ ಮಾಡಿದಂಥ ಆದಷ್ಟು ಬೇಗ ನಿವೇಶನ ಕೊಡಬೇಕು ಅಂತ ಚರ್ಚೆ ಮಾಡಿದ್ದೀವಿ. ಪಲ್ಲೈಗಾರಲ್ಲಿ ನಾವೇನು ಸರ್ಕಾರದ ಮಂಜೂರಾಗಿದೆ ಅದನ್ನು ಬೇಗ ಲೇಔಟ್ ಮಾಡಿ ಅರ್ಜಿಗಳನ್ನು ಆಹ್ವಾನಿಸಿ ಅತಿ ಬೇಗ ನಿವೇಶನ ಕೊಡಬೇಕು. ಒಂದು ಮೊದಲು ನೀಡಿದಂಥ ನಿವೇಶನಗಳು ಇಲ್ಲಿ ರಸ್ತೆ ಕಲ್ಕೊಂಡಿರೋದ್ರಲ್ಲಿ ಸ್ವಲ್ಪ ಅವ್ಯವಹಾರ ಆಗಿದೆ, ಸ್ವಲ್ಪ ದೂರು ಬಂದಿರೋದ್ರಿಂದ ರೀಸರ್ವೆ ಮಾಡೋಕ್ಕೆ ಕೇಳಿದ್ದೀನಿ. ಮತ್ತು ನಮ್ಮ ವಿಶೇಷ ಅನುದಾನದಲ್ಲಿ ಮನೆ 100 ಮನೆಗಳು ಗುಡಿಬಂಡೆಗೆ ಮಂಜೂರಾಗಿದೆ. ಆ ಮಂಜುಗಳು ಪಟ್ಟಿ ತಯಾರಿಕೆ ಮಾಡೋಕ್ಕೆ ಈ ಸಭೆಯಲ್ಲಿ ನಾವು ಅನುಮೋದನೆ ನೀಡಿದ್ದೀವಿ. ಮೊನ್ನೆ ಎದುರುದು ನ್ಯೂಸ್ ಮಾಡಿದ್ದೀವಿ ಸರ್, ರಸ್ತೆ ಬದಿಯಲ್ಲಿ ಮನೆ ಕಳ್ಕೊಂಡಿರೋರ್ದು. ಇನ್ನು ಈ ಸಮಯದಲ್ಲಿ ಆಶ್ರಯ ಸಮಿತಿಯ ಸದಸ್ಯರಾದ ರವಿಕುಮಾರ್, ನವೀನ್ ಕುಮಾರ್, ಚಿನ್ನರಾಜಯ್ಯ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಬಶೀರಾ ರಿಜ್ವಾನ್, ಮುಖ್ಯಾಧಿಕಾರಿ ಸಭಾ ಶಿರೀನ್, ಕಿರಿಯ ಇಂಜಿನಿಯರ್ ಚಕ್ರಪಾಣಿ ಇತರರು ಹಾಜರಿದ್ದರು. ವಿರಾಜಶೇಖರ್, ಅಮೋಘ್ ಟಿವಿ, ಗುಡಿಬಂಡೆ.